ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಪ್ಪನವರ್. ಇಂದು ನಾವು ಡಿಸೆಂಬರ್ 28 ಮತ್ತು 29 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಭಾರತವು ಯಾವ ರಾಷ್ಟ್ರಕ್ಕೆ ಅದರ 12ನೇ ಪಂಚವಾರ್ಷಿಕ ಯೋಜನೆಯ ಸಲುವಾಗಿ 4,500 ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನೆರವನ್ನು ನೀಡುತ್ತಿದೆ? ಉತ್ತರ, ಭೂತಾನ್. ಭೂತಾನ್ನ 12ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 2018 2022. ಭೂತಾನ್ನ ರಾಜಧಾನಿ ಥಿಂಫು. ಭೂತಾನ್ನ ಪ್ರಧಾನಮಂತ್ರಿ ಲೋಟೆ ಶೇರಿಂಗ್. ಭೂತಾನ್ನ ಕರೆನ್ಸಿ ಗುಲ್ತ್ರುಮ್. 26ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ? ಉತ್ತರ, ಬಿಹಾರದ ಭುವನೇಶ್ವರದಲ್ಲಿ. ಇದರ ಥೀಮ್ ವಿಜ್ಞಾನ, ತಂತ್ರಜ್ಞಾನ ಮತ್ತು ಆವಿಷ್ಕಾರವು ಶುಚಿ, ಹಸಿರು ಮತ್ತು ಆರೋಗ್ಯಕರ ರಾಷ್ಟ್ರಕ್ಕಾಗಿ. ಬಿಹಾರದ ರಾಜಧಾನಿ ಪಾಟ್ನಾ. ಬಿಹಾರ್ನ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಬಿಹಾರ್ನ ರಾಜ್ಯಪಾಲರು ಲಾಲ್ಜಿ ಟಂಡನ್. ತುರ್ಕ್ಮೇನಿಸ್ತಾನದ ಮೊದಲ ಮೆಸೇಜಿಂಗ್ ಆ್ಯಪ್ನ ಹೆಸರೇನು? ಉತ್ತರ, ಬಿಸ್ಬಾರ್ಡ್. ಬಿಸ್ಬಾರ್ಡ್ ಮೆಸೆಂಜರ್ ಅಪ್ಲಿಕೇಶನ್ವು ಸಂದೇಶ, ವಿಡಿಯೋ, ಫೈಲ್ಸ್ ಮತ್ತು ಫೋಟೋಗಳನ್ನು ರವಾನಿಸುವ ಸೌಲಭ್ಯವನ್ನು ಹೊಂದಿದೆ. ತುರ್ಕ್ಮೇನಿಸ್ತಾನ್ ರಾಷ್ಟ್ರವು ತನ್ನ ರಾಷ್ಟ್ರದಲ್ಲಿ ಎಲ್ಲ ಪಶ್ಚಿಮ ರಾಷ್ಟ್ರಗಳಿಂದ ಒದಗಲ್ಪಡುವ ಸಾಮಾಜಿಕ ತಾಣಗಳಾದ ಫೇಸ್ಬುಕ್, ಟ್ವಿಟರ್, ವಾಟ್ಸಾಪ್ ಮತ್ತು ವೈಬರ್ ಮುಂತಾದವುಗಳಿಗೆ ನಿಷೇಧ ವಿಧಿಸಿದೆ. ತುರ್ಕ್ಮೇನಿಸ್ತಾನದ ರಾಜಧಾನಿ ಅಶ್ಗಾಬಾದ್ ಮತ್ತು ತುರ್ಕ್ಮೇನಿಸ್ತಾನದ ಕರೆನ್ಸಿ ಮನೆತ್. ಯಾವ ರಾಷ್ಟ್ರದ ಸರ್ಕಾರವು ತನ್ನ ನಾಗರಿಕರು ಭಾರತದಲ್ಲಿ ಸರಕು ಮತ್ತು ಸೇವೆಗಳಿಗಾಗಿ ತಿಂಗಳಿಗೆ ಕೇವಲ 1 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ಖರ್ಚು ಮಾಡುವಂತೆ ಆಜ್ಞೆ ಹೊರಡಿಸಿದೆ? ಉತ್ತರ, ನೇಪಾಳ. ನೇಪಾಳದ ರಾಜಧಾನಿ ಕಠ್ಮಂಡು. ನೇಪಾಳದ ಕರೆನ್ಸಿ ನೇಪಾಳಿಯನ್ ರುಪೀಸ್. ಆಂಧ್ರಪ್ರದೇಶವು ಅಮರಾವತಿಯಲ್ಲಿ ನೂತನ ಹೈಕೋರ್ಟ್ ಅನ್ನು ಪ್ರಾರಂಭಿಸಲಿದೆ. ಇದು ರಾಷ್ಟ್ರದ 8ನೇ ಹೈಕೋರ್ಟ್ ಆಗಿ ಕಾರ್ಯನಿರ್ವಹಿಸಲಿದೆ. ಉತ್ತರ, 25. ಹೈದರಾಬಾದ್ ಹೈಕೋರ್ಟು ಹೈದರಾಬಾದ್ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಸಾಮಾನ್ಯ ಕೋರ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿತ್ತು. 2014 ರಾಜ್ಯಗಳ ವಿಂಗಡಣೆಯ ನಂತರ 2014 ಆಕ್ಟ್ ಆಂಧ್ರಪ್ರದೇಶಕ್ಕೆ ಪ್ರತ್ಯೇಕ ಹೈಕೋರ್ಟ್ ಅನ್ನು ಹೊಂದಲು ಅವಕಾಶ ನೀಡುತ್ತದೆ. ಜನವರಿ 1, 2019 ಆಂಧ್ರಪ್ರದೇಶದ ನೂತನ ಹೈಕೋರ್ಟ್ ಕಾರ್ಯರೂಪಕ್ಕೆ ಬರಲಿದೆ. ಯಾವ ರಾಜ್ಯ ಸರ್ಕಾರವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾರತರತ್ನ ವಾಜಪೇಯಿ ಅಂತಾರಾಷ್ಟ್ರೀಯ ಶಾಲೆಗಳನ್ನು ತೆರೆಯಲು ನಿರ್ಧರಿಸಿದೆ? ಉತ್ತರ, ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರದ ರಾಜ್ಯಪಾಲರು ಸಿ ವಿದ್ಯಾಸಾಗರ್ ರಾವ್. ಮಧ್ಯಪ್ರದೇಶದ ಸರ್ಕಾರವು ನೀಡುವ 2018 ತಾನ್ಸೇನ್ ಸಮ್ಮಾನ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿ ಯಾರು? ಉತ್ತರ, ಸಿತಾರಾ ವಾದಕಿ ಮಂಜು ಮೆಹ್ತಾರವರಿಗೆ ಈ ಪ್ರಶಸ್ತಿ ಲಭಿಸಿದೆ.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರನ್ನು ಆರ್ಥಿಕ ಬಂಡವಾಳ ಚೌಕಟ್ಟಿನ ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ? ಉತ್ತರ, ಬಿಮಲ್ ಜಲನ್. 2018 ಮಿಸ್ಟ್ರೆಸ್ ಇಂಡಿಯಾ ಶೀರ್ಷಿಕೆಯನ್ನು ಪಡೆದವರು ಯಾರು? ಉತ್ತರ, ಮಧ್ಯಪ್ರದೇಶದ ದಿವ್ಯಾ ಪಟೀದರ್ ಜೋಶಿ. ಹಮೀದಿ ಕಾಶ್ಮೀರಿಯವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಇವರು ಒಬ್ಬ ಉರ್ದು ಲೇಖಕ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.